ಒಂಬತ್ತನೇ ಅಧ್ಯಾಯದ ಸಮಾಜ ವಿಜ್ಞಾನ ಪಾಠ ಭಾಗಕ್ಕೆ ಎಲ್ಲರಿಗೆ ಸ್ವಾಗತ. ನಾವಿವತ್ತು ಸಮಾಜ ವಿಜ್ಞಾನ ಒಂದರಲ್ಲಿ ಹೇಳಿದ್ರೆ ಚರಿತ್ರೆಯಲ್ಲಿ ಆರನೇ ಅಧ್ಯಾಯವಾದ ಸಮನ್ವಯ ಭಾರತ ಎಂಬ ಪಾಠದ ಕುರಿತು ಕಲಿಯಲಿಕ್ಕಿರುವುದು. ಹಾಗೆ ಈ ಪಾಠ ಭಾಗ ಮೊದಲು ಶುರುವಾಗುವಾಗ ಮಕ್ಕಳೇ ನಮಗೆ ಒಂದು ಚಿಕ್ಕ ವಿವರಣೆಯನ್ನು ಕೊಟ್ಟಿದ್ದಾರೆ, ಅದನ್ನು ಸ್ಕ್ರೀನಿನಲ್ಲಿ ನೋಡುವುದು. ಇದು ಹೇಳಿದ್ರೆ ಮೊಘಲ ಚಕ್ರವರ್ತಿ ಶಾಜಹಾನ್ನ ಮಗಳು ಜಹನಾರಾ ಪರ್ಷಿಯನ್ ಭಾಷೆಯಲ್ಲಿ ಬರೆದ ಆತ್ಮಕಥೆಯಿಂದ ಆರಿಸಿದ ಕೆಲವು ಭಾಗಗಳಾಗಿವೆ. ಮಧ್ಯಕಾಲ ಭಾರತದಲ್ಲಿ ನೆಲೆನಿಂತ ಸಾಂಸ್ಕೃತಿಕ ಸಮಾನತೆಯ ಕಡೆಗೆ ಬೆಳೆದು ಚೆಲ್ಲುವ ಕೆಲವು ವಿಚಾರಗಳು ನಮಗೆ ಇದರಿಂದ ಅರ್ಥ ಮಾಡಬಹುದು. ಹಾಗೆ ಹೊಸ ಆಶಯಗಳು, ತತ್ವಗಳು, ವಿಶ್ವಾಸ ಕರ್ಮಗಳು ರೂಪುಗೊಂಡ ಕಾಲವಾಗಿತ್ತು ಮಧ್ಯಕಾಲಘಟ್ಟ ಎಂದು ಹೇಳುವುದು. ಈ ಪಾಠಭಾಗದಲ್ಲಿ ಕೆಲವು ಚಳುವಳಿಯ ಕುರಿತಾಗಿದೆ ನಮಗೆ ಕಲಿಯಲಿಕ್ಕಿರುವುದು. ಹಾಗೆ ನಮಗೆ ಮೊದಲನೆಯಾಗಿ ನೋಡುವ ಸೂಫಿ ಚಳುವಳಿ ಕುರಿತು. ಸೂಫಿಯವರು ಮಧ್ಯ ಏಷ್ಯಾದಿಂದ ಭಾರತಕ್ಕೆ ಬಂದು ಮುಟ್ಟಿದವರಾಗಿದೆ. ಸೂಫಿಗಳು ಮಧ್ಯ ಏಷ್ಯಾದಿಂದ ಭಾರತಕ್ಕೆ ಬಂದು ತಲುಪಿದವರಾಗಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಇವರು ಏನೋ ಆಡಂಬರ ಜೀವನಿಗೆ ಒತ್ತು ಕೊಟ್ಟು ಆಧ್ಯಾತ್ಮಿಕ ಜೀವನವನ್ನು ನಡೆಸಿದವರನ್ನು ನಾವು ಸೂಫಿಗಳು ಎಂದು ಕರೀತೇವೆ. ಹೇಳಿದರೆ ಆಡಂಬರ ಜೀವವನ್ನು, ಹೆಚ್ಚು ಆಡಂಬರವಾಗಿ ಜೀವಿಸೋ ಜೀವನವನ್ನು ತ್ಯಜಿಸಿ ಯಾವುದು ಆಧ್ಯಾತ್ಮಿಕ ಹೇಳಿದರೆ ಜ್ಞಾನ, ಭಕ್ತಿ, ಭಜನೆ ಇಂಥದ್ರಲ್ಲಿ ಎಲ್ಲ ಮುಳುಗಿ ಅದರಲ್ಲಿ ಕಾಲ ಕಳೆದ ಅವರನ್ನು ನಾವು ಸೂಫಿಗಳು ಎಂದು ಕರೆಯುತ್ತೇವೆ. ಹಾಗೆ ಇವರು ಇವರ ತುಂಬ ಅನುಯಾಯಿಗಳಲ್ಲಿ ಭಾರತದಲ್ಲಿ ಇದ್ದರು ಅಂತ ಹೇಳ್ಬೋದು. ಹಾಗೆ ಅವರಿಗೆ ಹಲವಾರು ಅನುಯಾಯಿಗಳು ಇಲ್ಲಿ ಭಾರತದಲ್ಲಿ ಇದ್ದರು ಅಂತ ಹೇಳ್ಬೋದು. ಹಾಗೆ ದೇವರಿಗೆ ಹೆಚ್ಚು ಹತ್ತಿರವಾಗಲು ಭಕ್ತಿಯೇ ಒಂದು ದಾರಿ ಎಂದು ಯಾರು ಸೂಫಿಗಳು ನಂಬಿದರು. ದೇವರಿಗೆ ಹತ್ತಿರವಾಗಲು ಭಕ್ತಿಯೇ ಒಂದು ದಾರಿಯಾಗಿರುವುದಂತ ಯಾರು ನಂಬಿದರು? ಸೂಫಿಯರು ನಂಬಿದರು ಅಂತ ಹೇಳ್ಬೋದು. ಹಾಗೆ ಒಬ್ಬನು ದೇವರನ್ನು ನಿಜವಾಗಿ ಪ್ರೀತಿಸಿದರೆ ಅವನು ಸುತ್ತಮುತ್ತಲಿನ ಮಾನವರೊಂದಿಗೆ ಆತ್ಮೀಯತೆಯಾಗಿರುವನು ಎಂದು ಅವರು ನಂಬಿದರು. ಹೇಳಿದರೆ ಒಬ್ಬನು ನಿಜವಾಗಿ ದೇವರನ್ನು ಪ್ರೀತಿಸಿದೆ ಅವನು ಸುತ್ತಮುತ್ತಲಿನ ಮಾನವರೊಂದಿಗೆ ನಿಜವಾಗಿ ಆತ್ಮೀಯತೆಯಾಗಿ ಇರುವನು ಎಂದು ಅವರು ನಂಬಿದರು. ಹಾಗೆ ಎಲ್ಲ ಮನುಷ್ಯರನ್ನು ಗೌರವಿಸುವವರು ಆಗಿದ್ದಾರೆ ಯಾರು? ಈ ಸೂಫಿಗಳು ಎಂದು ಹೇಳುವವರು. ಸೂಫಿಗಳು ಎಲ್ಲ ಮಾನವರನ್ನು ಏನು ನಂಬಿದವರಾಗಿದ್ದಾರೆ ಅಂತ ಹೇಳಿದ್ರೆ, ಹಾಗೆ ಸೂಫಿ ಗುರುಗಳನ್ನು ಫಿರ್ ಮತ್ತು ಶೇಖ್ ಎಂಬ ಹೆಸರಿನಲ್ಲಿ ಕರೆಯುತ್ತಿದ್ದರು. ಸೂಫಿ ಗುರುಗಳನ್ನು ಪಿರ್ ಮತ್ತು ಶೇಖ್ ಎಂಬ ಹೆಸರಿನಲ್ಲಿ ಕರೆಯುತ್ತಿದ್ದರು. ಹಾಗೆ ಅವರ ಅನುಯಾಯಿಗಳನ್ನು ಮುರೀದ್ ಎಂಬ ಹೆಸರಿನಿಂದ ಕರೆಯುತ್ತಿದ್ದರು. ಅವರ ಅನುಯಾಯಿಗಳನ್ನು ಏನಂತ ಹೆಸರಿನಲ್ಲಿ ಕರೆಯುತ್ತಿದ್ದರು? ಮುರೀದ್ಗಳು ಎಂಬ ಹೆಸರಿನಲ್ಲಿ ಕರೆಯುತ್ತಿದ್ದರು. ಖಾನ್ಗಾಹ್ಗಳು ಇವರ ವಾಸಸ್ಥಳವಾಗಿದೆ. ಯಾವುದು? ಖಾನ್ಗಾಹ್ಗಳು ಇವರ ವಾಸಸ್ಥಳವಾಗಿದೆ ಅಂತ ಹೇಳ್ಬೋದು. ಅಂದಿನ ಸಾಮಾಜಿಕ ಸಾಂಸ್ಕೃತಿಕ ಜೀವನದ ಕೇಂದ್ರವಾಗಿತ್ತು ಯಾವುದು? ಈ ಖಾನ್ಗಾಹ್ಗಳು ಎಂದು ಹೇಳುವುದು. ಹಾಗೆ ಖ್ವಾಜಾ ಮೈನುದ್ದೀನ್ ಚಿಸ್ತಿ ಪ್ರಸಿದ್ಧ ಸೂಫಿ ಆಗಿದ್ದನು. ಅವನು ರಾಜಸ್ಥಾನ ಅಜ್ಮೀರ್ ಎಂಬ ಸ್ಥಳದವನಾಗಿದ್ದನು. ಹಾಗೆ ದೇವರೊಂದಿಗೆ ಆತ್ಮೀಯತೆಯಾಗಿರಲು ಭಕ್ತಿಗಾನಾಲಾಪನೆಯ ಅತ್ಯಂತ ಸೂಕ್ತವಾದ ಮಾರ್ಗ ಅಂತ ಅವರು ಏನು ಅಭಿಪ್ರಾಯಪಟ್ಟರು ಅಂತ ಹೇಳ್ಬೋದು. ಯಾವುದು? ದೇವರೊಂದಿಗೆ ಆತ್ಮೀಯ ಆಗಿರಲು, ಯಾವುದು ಭಕ್ತಿಗಾನಾಲಾಪನೆಯೇ ಯಾವುದು ಅತ್ಯಂತ ಸೂಕ್ತವಾದ ಮಾರ್ಗ ಎಂದು ಅವರು ಅಭಿಪ್ರಾಯಪಟ್ಟವರು. ಹಾಗೆ ಕವ್ವಾಲಿಗಳು ಆ ಸೂಫಿ ಕೇಂದ್ರಗಳಲ್ಲಿ ಹಾಡುವ ಭಕ್ತಿಗೀತೆಗಳಾಗಿದ್ದವು. ಯಾವುದು? ಕವ್ವಾಲಿಗಳು ಸೂಫಿ ಕೇಂದ್ರಗಳಲ್ಲಿ ಹಾಡುವ ಭಕ್ತಿಗೀತೆಗಳಾಗಿದ್ದವು. ಹಾಗೆ ಸುಲ್ತಾನರ ಮತ್ತು ಮೊಘಲರ ಕಾಲದಲ್ಲಿ ವಿವಿಧ ಧರ್ಮಗಳೊಂದಿಗೆ ಸಂಬಂಧಗಳ ಸೇತುವೆಯನ್ನು ನಿರ್ಮಿಸಿದವರಾಗಿದ್ದಾರೆ ಯಾರು? ಈ ಸೂಫಿಗಳು ಎಂದು ಹೇಳುವರು. ಇಲ್ಲೊಂದು ಪಟ್ಟಿಯನ್ನು ಕೊಟ್ಟುಂಟು ಮಕ್ಕಳೇ, ಅದನ್ನು ನೋಡುವುದು, ಶ್ರದ್ಧೆಯಿಟ್ಟು ನೋಡುವುದು. ಇದು ಹೇಳಿದರೆ ಪ್ರಸಿದ್ಧವಾದ ಸೂಫಿ ಸಂತರು ಯಾರು, ಅನಂತರ ಅವರ ಯಾವುದು ಸ್ಥಳಗಳು ಯಾವುದು ಎಂಬ ಹೆಸರಿನಲ್ಲಿ ಕೊಟ್ಟ ಪಟ್ಟಿಯಾಗಿದೆ. ಅದನ್ನು ಸರಿಯಾಗಿ ನೋಡುದು, ಅದನ್ನು ಸರಿಯಾಗಿ ಓದಿ ಅರ್ಥ ಮಾಡಿಕೊಳ್ಳುವುದು. ಅರ್ಥ ಆಯ್ತಲ್ಲ? ಅದರಲ್ಲಿ ಮೊದಲನೆಯದು ಬಾಬಾ ಫರೀದ್, ಅವರು ಸ್ಥಳ ಅಯೋಧನ್. ಹಾಗೆ ಸೈಯದ್ ಮೊಹಮ್ಮದ್ ಜರುಸ್ದಾಸ್, ಅವರು ಗುಲ್ಬರ್ಗದವರು. ಹಾಗೆ ಶಾ ಅಲಂ ಬುಖಾರಿ, ಅವರು ಗುಜರಾತಿನವರು. ಹಾಗೆ ಬಹಾ ಉದ್ದೀನ್ ಸಕರಿಯಾ, ಅವರು ಮುಲ್ತಾನವರು. ಹಾಗೆ ಶೇಖ್ ಶಿಹಾಬುದ್ದೀನ್ ಸುಹಾದ್ರಿ, ಇವರು ಶಿಲ್ಹಟ್ಟಿನವರು ಆಗಿದ್ದರು. ಇನ್ನು ನಮಗೆ ನೋಡಬೇಕಾದ ಮಕ್ಕಳೇ ಎರಡನೇ ಚಳುವಳಿಯಾದ ಭಕ್ತಿ ಚಳುವಳಿ ಅಥವಾ ಭಕ್ತಿ ಪಂಥ ಅಂತ ಕರಿಬೋದು. ಹೇಳಿ, ಭಕ್ತಿ ಎಂದರೇನು? ಹೇಳಿದ್ರೆ ಇಷ್ಟ ದೇವರೊಡೆಗೆ ಇರುವ ಅದ ಯಾವುದು ಅರ್ಪಣಾ ಮನೋಭಾವ ಆಗಿದೆ ಭಕ್ತಿ ಎಂದರೆ ಅಲ್ಲ. ಭಕ್ತಿ ಎಂದರೆ ಇಷ್ಟ ದೇವರೊಂದಿಗೆ ಏನು ಇರುವ ಅರ್ಪಣಾ ಮನೋಭಾವವನ್ನು ನಾವು ಭಕ್ತಿ ಅಂತ ಕರೆಯೋದು. ಹಾಗೆ ದೇವಭಕ್ತಿಯ ಆಧಾರ
ಆಧಾರವಾಗಿ ಇಟ್ಟುಕೊಂಡು ಮಧ್ಯಕಾಲದಲ್ಲಿ ಬೆಳೆದು ಬಂದ ಏನಾಗಿದೆ ಒಂದು ಆಶಯ ಮತ್ತು ಚಟುವಟಿಕೆಗಳಾಗಿವೆ ಯಾವುದು ಸಾಮಾನ್ಯವಾಗಿ ಭಕ್ತಿ ಪಂಥ ಎಂದು ಕರೆಯುವುದು ಗೊತ್ತೈತಲ್ಲ ಭಕ್ತಿ ಪಂಥ ಹೇಳಿದ್ರೆ ಏನು ಭಕ್ತಿ ಪಂಥ ಹೇಳಿದ್ರೆ ದೇವರ ಭಕ್ತಿಯ ಆಧಾರವಾಗಿ ಇಟ್ಟುಕೊಂಡು ಮಧ್ಯಕಾಲದಲ್ಲಿ ಬೆಳೆದು ಬಂದ ಆಶಯ ಮತ್ತು ಚಟುವಟಿಕೆಗಳನ್ನು ಸಾಮಾನ್ಯವಾಗಿ ಏನಂತ ಹೇಳ್ತೇವೆ ಭಕ್ತಿ ಪಂಥ ಅಂತ ಕರೆಯುವುದು ಇದು ಒಂದು ಜನಪರ ಚಳುವಳಿಯಾಗಿದೆ ಯಾವುದು ಭಕ್ತಿ ಪಂಥ ಎಂಬುದು ಒಂದು ಜನಪರ ಚಳುವಳಿಯಾಗಿದೆ ಇದು ಮೊತ್ತ ಮೊದಲಾಗಿ ದಕ್ಷಿಣ ಭಾರತದಲ್ಲಿ ಬಂದದಾಗಿದೆ ಅಂತ ಹೇಳ್ಬೋದು ಭಕ್ತಿ ಯಾವುದು ದಕ್ಷಿಣ ಭಾರತದಲ್ಲಿ ಬಂದದವುದು ಅಂತ ಹೇಳ್ಬೋದು ಹಾಗೆ ಪ್ರಾಚೀನ ಕಾಲದ ಭಕ್ತಿ ಪರಂಪರೆಗಳಿಗೆ ಕೆಲವು ವಿಶೇಷತೆಗಳು ಇದ್ದವು ಅವುಗಳನ್ನು ನೋಡಿಲಿ ಸ್ಕ್ರೀನಲ್ಲಿ ಹೇಳಿದ್ರೆ ಪ್ರಾಚೀನ ಕಾಲದ ಭಕ್ತಿ ಪರಂಪರೆಗಳಿಗೆ ಕೆಲವು ವಿಶೇಷತೆಗಳಿದ್ದವು ಅವುಗಳನ್ನು ಸ್ಕ್ರೀನಲ್ಲಿ ಕೊಟ್ಟುಂಟು ಮಕ್ಕಳೇ ಅವುಗಳನ್ನು ನೋಡೋದು ಒಂದು ಹೇಳಿದ್ರೆ ಪ್ರಚಾರಕರು ಭಕ್ತಿ ಕವಿಗಳಾದ ಸನ್ಯಾಸಿಗಳಾಗಿದ್ದರು ಹಾಗೆ ಶಾಸ್ತ್ರೋಕ್ತಕವಾದ ಬ್ರಾಹ್ಮಣ ಪರಂಪರೆಗೆ ಸವಾಲೇ ಎಸೆಯಿತು ಪ್ರಚಾರಕರು ಭಕ್ತಿ ಕವಿಗಳಾದ ಸನ್ಯಾಸಿಗಳಾದರು ಶಾಸ್ತ್ರೋಕ್ತವಾದ ಬ್ರಾಹ್ಮಣ ಪರಂಪರೆಗೆ ಸವಾಲೆಸೆಯಿತು ಮಹಿಳೆಯರಿಗೂ ಕೆಳವರ್ಗದವರಿಗೂ ಪ್ರಾತಿನಿಧ್ಯ ನೀಡಿದರು ಸಾಹಿತ್ಯಕ್ಕೂ ಸಂಗೀತಕ್ಕೂ ಕೊಡುಗೆಗಳನ್ನು ನೀಡಿದವರು ಇದಿಷ್ಟು ಯಾವುದು ಭಕ್ತಿ ಪರಂಪರೆಗಳ ವಿಶೇಷತೆಗಳಾಗಿವೆ ಅಂತ ಹೇಳ್ಬೋದು ಹಾಗೆ ಇನ್ನು ನಮಗೆ ನೋಡಬೇಕಾದ್ರೆ ಆಳ್ವರು ಮತ್ತು ನಾಯನಾರರು ತಮಿಳುನಾಡಿನಲ್ಲಿ ಮೊದಲಿಗೆ ಭಕ್ತಿ ಪಂಥವು ಏನಾಯಿತು ಆರಂಭವಾಯಿತು ಅಂತ ಹೇಳ್ಬೋದು ತಮಿಳುನಾಡಿನಲ್ಲಿ ಮೊದಲಾಗಿ ಭಕ್ತಿ ಪಂಥವು ಆರಂಭವಾಯಿತು ಅಂತ ಹೇಳ್ಬೋದು ಹಾಗೆ ಇಲ್ಲಿ ನೇತೃತ್ವವನ್ನು ಕೊಟ್ಟವರು ಯಾರಿದೆ ಆಳ್ವರು ಮತ್ತು ನಾಯನಾರರು ಆಗಿದ್ದರು ಅಂತ ಹೇಳ್ಬೋದು ಹಾಗೆ ಆಳ್ವರು ವಿಷ್ಣು ಭಕ್ತರು ಹಾಗೆ ನಾಯನಾರರು ಶಿವಭಕ್ತರು ಆಗಿದ್ದರು ಗೊತ್ತೈತಲ್ಲ ಆಳ್ವರು ಯಾರೋ ವಿಷ್ಣು ಭಕ್ತರು ಇವರು ಯಾರೋ ನಾಯನಾರರು ಶಿವಭಕ್ತರು ಆಗಿದ್ದರು ಹಾಗೆ ಭಕ್ತಿಗಾನಗಳನ್ನು ರಚಿಸಿ ಪ್ರಚಾರ ಮಾಡಿದರು ಆಗಿದ್ದಾರೆ ಇವರು ಇವರು ಯಾವುದು ಆಳ್ವರು ಮತ್ತು ನಾಯನಾರರು ಭಕ್ತಿಗಾನಗಳನ್ನು ರಚಿಸಿ ಪ್ರಚಾರ ಮಾಡಿದವರಾಗಿದ್ದಾರೆ ಹಾಗೆ ಜಾತಿಯೇತೀಯವಾದ ಸಮಾನತೆ ವಿರೋಧಿಸಿದವರು ಆಗಿದ್ದಾರೆ ಹಾಗೆ ಜೊತೆಯಲ್ಲಿ ಸನ್ಯಾಸಿಗರು ಕೂಡ ಇವರೊಟ್ಟಿಗಿದ್ದವರು ಅವರೊಟ್ಟಿಗೆ ಜೊತೆಯಲ್ಲಿ ಸನ್ಯಾಸಿನಿಯರಿದ್ದವರು ಅಂಡಾಳ್ ಹೇಳುವ ಅಂಡಾಳ್ ಹೇಳುವ ವೈಷ್ಣವ ಯಾವುದು ವೈಷ್ಣವ ಸನ್ಯಾಸಿಯಲ್ಲಿ ಪ್ರಮುಖವಾದವರಾಗಿದ್ದ ಹಾಗೆ ಶಿವಭಕ್ತಿಯಲ್ಲಿ ಕಾರೈಕಲ್ ಎಂಬುದು ಪ್ರಸಿದ್ಧವಾದ ಸನ್ಯಾಸಿನಿಯಾಗಿದೆ ಹಾಗೆ ಕಾರ್ಮಿಕರು ಕೃಷಿಕರು ಬೇಟೆಗಾರರು ಸೈನಿಕರು ಬ್ರಾಹ್ಮಣರು ಗ್ರಾಮ್ಯ ಮುಖ್ಯಸ್ಥರು ಇವರೆಲ್ಲ ಯಾವುದು ನಾಯನಾರರ ವಿಭಾಗದವರಾಗಿದ್ದರು ಹಾಗೆ ಇವರನ್ನು ತೇವಾರಂ ಹಾಗೆ ಇವರು ಯಾವುದು ತೇವಾರಂ ಎಂಬ ಹೆಸರಿನಲ್ಲಿ ಕೃತಿಗಳನ್ನು ಸಂಗ್ರಹಿಸಿದವರಾಗಿ ಇವರು ತೇವಾರಂ ಎಂಬ ಕೃತಿಯ ಯಾವುದು ಹೆಸರಿನಲ್ಲಿ ಕೃತಿಗಳನ್ನು ಸಂಗ್ರಹಿಸಿದಾಗಿದ್ದವರೇ ಅಂತ ಹೇಳ್ಬೋದು ಇನ್ನು ನಮಗೆ ನೋಡಬೇಕಾದದ್ದು ವೀರಶೈರವ ಇನ್ನು ನಮಗೆ ನೋಡಬೇಕಾದದ್ದು ವೀರಶೈವ ಪಂಥದ ಕುರಿತು ಅಥವಾ ವೀರಶೈವ ಚಳುವಳಿಯ ಕುರಿತು ಆಗಿದೆ ವೀರಶೈವವು 12ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಬೆಳೆದು ಬಂದ ಏನಾಗಿದೆ ಒಂದು ಚಳುವಳಿಯಾಗಿದೆ ಅಂತ ಹೇಳ್ಬೋದು ಹಾಗೆ ಇದು ರೂಪುಗೊಂಡಿತು ಅಂತ ಹೇಳ್ಬೋದು ಹಾಗೆ ಇದು ಏನು ಜನಪರ ಚಳುವಳಿಯಾಗಿದೆ ಇದು ಕೂಡ ಏನಾಗಿದೆ ಜನಪರ ಚಳುವಳಿಯಾಗಿ ಹಾಗೆ ಇವರ ಕುತ್ತಿಗೆಯಲ್ಲಿ ಅವರ ಈ ವೀರಶೈವ ಎಂಬವರ ಕುತ್ತಿಗೆಯಲ್ಲಿ ಶಿವಲಿಂಗ ಧರಿಸಿದವರಾಗಿದ್ದರು ಯಾರು ಇವರು ಯಾವುದು ಕುತ್ತಿಗೆಯಲ್ಲಿ ಶಿವಲಿಂಗವನ್ನು ಧರಿಸಿದವರಾಗಿದ್ದರು ಹಾಗೆ ಅವರನ್ನು ಲಿಂಗಾಯತರು ಎಂದು ಕರೆಯುತ್ತಿದ್ದರು ಯಾರು ಈ ಅವರು ಇವರ ಅನುಯಾಯಿಗಳು ಯಾವುದು ಶಿವಲಿಂಗವನ್ನು ಕುತ್ತಿಗೆಯಲ್ಲಿ ಹಾಕಿ ಧರಿಸುವವರಾಗಿದ್ದರು ಆದ ಕಾರಣ ಅವರನ್ನು ಲಿಂಗಾಯತರು ಎಂಬ ಹೆಸರಿನಿಂದಲೇ ಕರೆಯುತ್ತಿದ್ದರು ಹಾಗೆ ಇವರ ನಾಯಕನ ಹೆಸರು ಬಸವಣ್ಣ ಎಂದಾಗಿತ್ತು ಬಸವಣ್ಣನ ಚಿತ್ರವನ್ನು ಇಲ್ಲಿ ಕೊಟ್ಟುಂಟು ಮಗಳೇ ಅದನ್ನು ನೋಡಿ ಇವರ ನಾಯಕನ ಹೆಸರಾಗಿದೆ ಬಸವಣ್ಣ ಅಂತ ಹೇಳುದು ಲಿಂಗ ಭೇದ ಜಾತಿ ಭೇದ ವಿರುದ್ಧ ಹೋರಾಡಿದ ಮೊತ್ತ ಮೊದಲ ಚಳುವಳಿಯಾಗಿದೆ ಇದು ಅಂತ ಹೇಳ್ಬೋದು ಹಾಗೆ ಅವರು ಏನಾಗಿದ್ರು ಶಿವಭಕ್ತರು ಕೂಡ ಆಗಿದ್ರು ಅಂತ ಹೇಳ್ಬೋದು ಅತೈತಲ್ಲ ಇವರು ಏನಾಗಿದ್ರು ಶಿವಭಕ್ತರು ಅಂತ ಹೇಳ್ಬೋದು ಹಾಗೆ ಅನುಭವ ಮಂಟಪವು 12ನೇ ಶತಮಾನದಲ್ಲಿ ಲಿಂಗಾಯತರ ವಿಭಾಗಗಳಿಗೆ ಸಂಬಂಧಿಸಿ ರೂಪುಗೊಂಡ ಒಂದು ಪ್ರಜಾವಿತ ವೇದಿಕೆಯಾಗಿತ್ತು ಅಂತ ಹೇಳ್ಬೋದು ಇಲ್ಲಿ ಅವರ ಇದು ಕೊಟ್ಟಿಯರ ಮಕ್ಕಳೇ ಅದನ್ನು ನೋಡಿ ವೀರಶೈವ ಪಂಥದ ಇದು ಕೊಟ್ಟಿದ್ದಾರೆ ಅದನ್ನು ನೋಡಿ ಚಿತ್ರದಲ್ಲಿ
ಇದು ವೀರಶೈವಪ್ಪ ಅಂತ ಅವರು ಹೇಳಿದ್ರೆ ಸ್ವಾತಂತ್ರ್ಯ ಸಾಮಾಜಿಕ ನೀತಿ ಮೊದಲಾದವುಗಳನ್ನು ಏನು ಮಾಡಿದ್ರು ಪ್ರೋತ್ಸಾಹಿಸಿದರು ಹಾಗೆ ಕಾಯಕದ ಮಹತ್ವವನ್ನು ಎತ್ತಿ ಹಿಡಿದವರೇ ಆಗಿದ್ದಾರೆ ವೀರಶೈವದವರು ಹಾಗೆ ಜಾತಿ ವ್ಯವಸ್ಥೆಯನ್ನು ವಿರೋಧಿಸಿದವರ ಆಗಿದ್ದಾರೆ ಸ್ತ್ರೀ ಪುರುಷ ಸಮಾನತೆಯನ್ನು ಏನು ಮಾಡಿದ್ರು ಪ್ರತಿಪಾದಿಸಿದವರ ಆಗಿದೆ ವಿಧವಾ ವಿವಾಹ ಮಿಶ್ರ ಭೋಜನ ಬಾಲ್ಯ ವಿವಾಹ ನಿಷೇಧ ಎಂಬಿವುಗಳನ್ನು ಪ್ರೋತ್ಸಾಹಿಸಿದರು ಪುನರ್ಜೈನ್ಯ ಸಿದ್ಧಾಂತವನ್ನು ಪ್ರಶಂಸಿಸಿದವರೇ ಆಗಿದ್ದಾರೆ ಯಾರು ಈ ವೀರಶೈವ ಎಂಬವರು ಅಂತ ಹೇಳ್ಬೋದು ಕನ್ನಡ ಭಾಷೆಯಲ್ಲಿ ಪ್ರಸಿದ್ಧವಾದ ವಚನ ಸಾಹಿತ್ಯಗಳು ರೂಪುಗೊಂಡವು ಅಂತ ಹೇಳ್ಬೋದು ವೀರಶೈವ ಪಂಥದಿಂದ ಏನಾಯಿತು ಕನ್ನಡ ಸಾಹಿತ್ಯದಲ್ಲಿ ಪ್ರಧಾನವಾದ ವಚನಗಳು ರೂಪುಗೊಂಡವು ಅಂತ ಹೇಳ್ಬೋದು ಬಸವಣ್ಣ ಅಲ್ಲವ ಪ್ರಭು ಹಾಗೆ ಅಕ್ಕಮ್ಮ ಮಹಾದೇವಿ ಇವುಗಳೆಲ್ಲ ಕನ್ನಡ ಯಾವುದು ವಚನಕ್ಕೆ ತುಂಬ ಕೊಡುಗೆಗಳನ್ನು ನೀಡಿದವರಾಗಿದ್ದಾರೆ ಅಂತ ಹೇಳ್ಬೋದು ಇನ್ನು ನಮಗೆ ನೋಡಬೇಕಾದ್ರು ಉತ್ತರ ಭಾರತದಲ್ಲಿ ಭಕ್ತಿ ಪಂಥ ಹೇಗಿತ್ತು ಅಂತ ನೋಡುವ ಹೇಳಿದ ತಮಿಳ್ನಾಡಿನಲ್ಲಿ ಆರಂಭಗೊಂಡ ಏನು ಈ ಭಕ್ತಿ ಪಂಥವು ಅನಂತರ ಏನಾಯಿತು ಕಾಲ ಕಳೆದಾಗ ಉತ್ತರ ಭಾರತದಲ್ಲಿ ಕೂಡ ಏನಾಯಿತು ವ್ಯಾಪಿಸಿತು ಅಂತ ಹೇಳ್ಬೋದು ಇಲ್ಲೊಂದು ದೋಹ ಕೊಟ್ಟುಂಟು ಮಕ್ಕಳೇ ನೋಡಿ ಇದು ಕಬೀರ್ನ ದೋಹದ ಒಂದು ಭಾಗವಾಗಿದೆ ಹಾಗೆ ನೋಡಿ ಅದರಲ್ಲಿ ಹೇಳುವುದಾದ್ರೆ ದೇವರು ಹಲವು ಹೆಸರಿನಲ್ಲಿ ತಿಳಿಯಲ್ಪಡ್ತಾನೆ ಅಲ್ಲಾಂ ರಾಮ್ ಕರೀಂ ಕೇಶವ ಹರಿ ಹಸ್ತ್ರಾತ್ ಚಿನ್ನವನ್ನು ಉಂಗುರವಾಗಿಯೂ ಬಳೆಗಳಾಗಿಯೂ ಬದಲಾಯಿಸಿತು ಆದರೆ ಅದೆಲ್ಲ ಚಿನ್ನವೇ ಆಗಿದೆ ವ್ಯತ್ಯಾಸವಿರುವುದು ನಾವು ಉಪಯೋಗಿಸುವ ಪದದಲ್ಲಿ ಮಾತ್ರ ಇದು ಕಬೀರ್ನ ಒಂದು ಪ್ರಸಿದ್ಧವಾದ ಏನಾಗಿದೆ ದೋಹೆಯಿಂದ ಆರಿಸಿದ ಭಾಗವಾಗಿದೆ ಅಂತ ಹೇಳ್ಬೋದು ಮಕ್ಕಳೇ ಇಲ್ಲಿ ಕಬೀರ್ನ ಚಿತ್ರವನ್ನು ಕೊಟ್ಟುಂಟು ನೋಡಿ ಹಾಗೆ ಇದು ಕಬೀರ್ ಹಿಂದೂ ಮತ್ತು ಮುಸ್ಲಿಂ ಒಂದೇ ಮಣ್ಣಿನಿಂದ ನಿರ್ಮಿಸಿದ ಎರಡು ಪಾತ್ರೆಗಳಾಗಿವೆ ಎಂದು ನೆನಪಿಸುವ ಅವರು ಹಿಂದೂಗಳೆಲ್ಲವೂ ಮುಸ್ಲಿಮರೆಲ್ಲರೂ ಪರಸ್ಪರ ಸಹೋದರ ಬಾಂಧವ್ಯವನ್ನು ಬೆಳೆಸಲು ಶ್ರಮಿಸಿದರು ಹಾಗೆ ಎಲ್ಲ ಜಾತಿಯವರನ್ನು ಧರ್ಮದವರನ್ನು ಒಂದುಗೂಡಿ ಮತೇಂತರ ಬಾಂಧವ್ಯವನ್ನು ಪ್ರಚಾರ ಮಾಡಲು ಕಬೀರ್ ಮುಖ್ಯ ಗುರಿಯಾಗಿತ್ತು ಅಂತ ಹೇಳ್ಬೋದು ಜಾತಿ ಹಾಗೂ ಮತ ಬಣ್ಣ ಕುಟುಂಬ ಸಂಪತ್ತು ಮೊದಲಾದವುಗಳ ಆಧಾರದಲ್ಲಿ ಭೇದ ಭಾವವನ್ನು ಕಬೀರರು ಪ್ರಬಲವಾಗಿ ವಿರೋಧಿಸಿದರು ಜಾತಿ ಪದ್ಧತಿಯು ಅಸ್ಪೃಶ್ಯತೆಯು ಪ್ರಬಲವಾಗಿ ಎದುರಿಸಿದ ಕಬೀರರು ಮಾನವರ ಐಕ್ಯತೆಗೆ ಏನು ಮಾಡಿದರು ಐಕ್ಯಕ್ಕೆ ಪ್ರಧಾನ ನೀಡಿದರು ವಿಗ್ರಹ ವಿರೋಧನೆ ತೀರ್ಥಯಾತ್ರ ಪುಣ್ಯ ನದಿ ಸ್ಥಾನ ಎಂಬಿವುಗಳು ಅವರು ನಿರಾಕರಿಸಿದರು ಸನ್ಯಾಸವನ್ನು ಸ್ವೀಕರಿಸಲು ಮತ್ತು ಕೌಟುಂಬಿಕ ಜೀವವನ್ನು ತ್ಯಜಿಸಲು ಅವರು ಒಪ್ಪಲಿಲ್ಲ ಸೂಫಿ ಭಕ್ತಿ ಪರಂಪರೆಯೊಂದಿಗೆ ನಿರಂತರವಾದ ಸಂವಾದ ಮತ್ತು ಚರ್ಚೆಯ ಫಲವಾಗಿ ಕಬೀರ್ನ ಆಶಯಗಳು ವಿಕಸ ಹೊಂದಿದವು ಅಂತ ಹೇಳ್ಬೋದು ಇದಿಷ್ಟು ಯಾವುದು ಕಬೀರ್ನ ಕುರಿತು ಹೇಳುವುದು ಹಾಗೆ ಇನ್ನು ನಮಗೆ ನೋಡಬೇಕಾದ್ರು ಗುರುನಾನಕ್ನ ಕುರಿತು ಗುರುನಾನಕ್ನ ಚಿತ್ರವನ್ನು ಇಲ್ಲಿ ಕೊಟ್ಟುಂಟು ಮಕ್ಕಳೇ ನೋಡುವುದು ಗುರುನಾನಕ್ನನ್ನು ಅವರು ಏಕದೇವನ ನಂಬಿಕೆಗೆ ಒತ್ತು ನೀಡಿದ ಬೋಧಕರಾಗಿದ್ದಾರೆ ಹಿಂದೂ ಮುಸ್ಲಿಂ ಮತಗಳಲ್ಲಿ ತತ್ವಗಳನ್ನು ಏಕೀಕರಿಸಲು ಇವರು ಶ್ರಮಿಸಿದರು ಮತ ಸಹಿಷ್ಣುತೆ ಸಹೋದರತೆ ಎಂಬಿ ಆಶಯಗಳನ್ನು ಭಕ್ತರಾಗಿದ್ದರು ಅವರು ಹಿಂದೂ ಇಸ್ಲಾಂ ಮತಗಳಲ್ಲಿ ಬಹುಶಾನೆಗಳನ್ನು ವಿರೋಧಿಸಿದರು ದೇವರ ಯಾವುದು ದೇವರ ಕೃಪೆ ಲಭಿಸುವ ನಮ್ಮ ಗುಣ ನಡತೆಯು ಶುದ್ಧವಾಗಿರ್ಬೋದು ಅಂತ ಅವರು ಹೇಳಿದರು ಹಾಗೆ ವಿಗ್ರಹಾರಾಧನೆ ತೀರ್ಥಯಾತ್ರೆ ಮೊದಲಾದವುಗಳು ಅವರು ಕಡ್ಡಾಯವಾಗಿ ವಿರೋಧಿಸಿದರು ಹಾಗೆ ಯಾವುದು ಗೃಹ ಜೀವನ ಕರ್ತವ್ಯಗಳೊಂದಿಗೆ ಆಧ್ಯಾತ್ಮಿಕ ಜೀವನವನ್ನು ಸಾಗಿಸಿದ್ದು ಅವರು ಪ್ರೋತ್ಸಾಹಿಸಿದರು ಶಬಾಹ ಪ್ರೋತ್ಸಾಹಿಸಿದರು ಶಬಾಹ ಎಂದು ಕರೆಯುವ ಪ್ರಾರ್ಥನಾ ಗೀತೆಗಳು ನಾನಕರ ಕೊಡುಗೆಯಾಗಿದೆ ಅಂತ ಹೇಳ್ಬೋದು ಮಾನವರೆಲ್ಲರೂ ಸಮಾನರು ಆದುದರಿಂದ ಅವರೆಡೆಯಲ್ಲಿ ಜಾತಿ ವ್ಯತ್ಯಾಸ ಇರಬಾರದೆಂದು ಅವರು ಒತ್ತಿ ಹೇಳುತ್ತಿದ್ದರು ತನ್ನ ಅನುಯಾಯಿಗಳು ಒಂದು ಸಾಮಾನ್ಯ ಅಡುಗೆ ಕೋಣೆಯಿಂದ ಆಹಾರ ಸೇವಿಸಲು ತಯಾರಿಸಬೇಕೆಂದು ಅವರು ಹೇಳಿದರು ಅವರ ಜಾತಿ ಸೇರಿದವರಿಗೂ ಅಲ್ಲಿಂದ ಅವರ ಆಹಾರ ಸೇವಿಸಲು ಸಾಧ್ಯವೆಂದು ನಾನಕ ತಿಳಿಸಿದ ನಾನಕನ ಆಶಯಗಳು ಮುಂದೆ ಸಿಖ್ ಮತದ ಉದ್ಭವಕ್ಕೆ ನಂದಿಯಾಯಿತು ಅಂತ ಹೇಳ್ಬೋದು ಬೇಕಾದದ್ದು ಭಕ್ತಿ ಪಂಥದಲ್ಲಿ ಸ್ತ್ರೀ ಪ್ರಾತಿನಿಧ್ಯ ನೋಡಬೇಕು ಇಲ್ಲಿ ಚಿತ್ರ ಒಂದು ಕೊಟ್ಟಿದ್ದಾರೆ ಮೀರಾಬಾಯಿ ಮೀರಾಬಾಯಿಯ ಕುರಿತು ಹೇಳುವ ಅವಶ್ಯಕತೆ ಇಲ್ಲ ಅವರು ಪ್ರಮುಖವಾದ ಏನಾಗಿದ್ರು ಕೃಷ್ಣ ಭಕ್ತಿಯಾಗಿದ್ರು ಚಿತ್ರವನ್ನು ನೋಡಿ ಮಕ್ಕಳೇ ಹೇಳಿದ್ರೆ ಹಲವಾರು ಸ್ತ್ರೀಯರು ಭಕ್ತಿ ಪಂಥೆಯಡೆಗೆ ಆಕರ್ಷಿತರಾದರು ಅವರಲ್ಲಿ ಪ್ರಧಾನವಾದದ್ದು ರಾಜಸ್ಥಾನದ ಕವಯಿತ್ರಿಯಾದ ಮೀರಾಬಾಯಿ ಆಗಿದ್ದರು ಅವರು ನಾನು ಹೀಗೆ ಹೇಳಿದ್ರು
ಹೇಳಿದಷ್ಟೇ ಏನಾಗಿದ್ರು ಕೃಷ್ಣ ಭಕ್ತಿಯಾಗಿದ್ರು ಅವರು ಹಲವಾರು ಭಜನೆಗಳನ್ನು ರಚಿಸಿದರು ಇವುಗಳೆಲ್ಲ ಕೃಷ್ಣನ ಕುರಿತಾದ ಭಕ್ತಿ ಗೀತೆಗಳಾಗಿದ್ರು ಮೀರಾಬಾಯಿಯವರ ಭಕ್ತಿ ಗೀತೆಗಳು ಗುಜರಾತ್ ರಾಜಸ್ಥಾನ ಇಂದಿಗೂ ಜನರ ಆಲಪಿಸುತ್ತಿದ್ದಾರೆ ಮೀರಾಬಾಯಿಯ ಅನುಯಾಯಿಗಳ ಸಂಘವೂ ಇರಲಿಲ್ಲ ಅವರು ಶತಮಾನಗಳ ಕಾಲ ಪ್ರಚೋದನೆಯ ಮೂಲಕವಾಗಿ ಅವರಿಗೆ ಅಂಗೀಕರಿಸಲ್ಪಟ್ಟ ಅವರಲ್ಲದೆ ಭಾರತದ ವಿವಿಧ ಭಾಗಗಳ ಭಕ್ತಿ ಪಂಥದಲ್ಲಿ ಸ್ತ್ರೀ ಸಾನ್ನಿಧ್ಯವು ನಾವು ನಮಗೆ ಕಾಣಬಹುದು ಕಾಶ್ಮೀರ್ನಲ್ಲಿ ಲಾಲ್ ದೇವ್ ಮಹಾರಾಷ್ಟ್ರ ಬಹಿ ಕರ್ನಾಟಕದ ಅಕ್ಕಮ್ಮದ ಮಹಾದೇವಿ ತಮಿಳುನಾಡು ಅಂಡಾಳ್ ಕಕ್ಕರೆಮ್ಮ ಅವರು ಎಂಬಿವರಲ್ಲಿ ಪ್ರಮುಖವಾದರು ಆಗಿದ್ದವರು ಅಂತ ಹೇಳಬಹುದು ಇದಿಷ್ಟು ಸ್ತ್ರೀ ಏನಾಗಿದೆ ಸ್ತ್ರೀ ಭಕ್ತಿ ಪಂಥದ ಸ್ತ್ರೀಯ ಪ್ರಾಧಾನ್ಯತೆಯಾಗಿದೆ ಇನ್ನು ನಮಗೆ ನೋಡಬೇಕಾದದ್ದು ಭಕ್ತಿ ಪಂಥದ ಪರಿಣಾಮಗಳಾಗಿವೆ ಅದು ನಮಗೆ ಬರುವ ಕ್ಲಾಸಿನಲ್ಲಿ ನೋಡುವ ಮಕ್ಕಳೇ ಧನ್ಯವಾದ